पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ 575 8ನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ನಮಸ್ಕಾರ ಎಲ್ರಿಗೂ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ತುಲಾರಾಶಿಯಲ್ಲಿ ಸೂರ್ಯ ಸಂಚಾರ ಯಾವ ಯಾವ ರಾಶಿಯವರಿಗೆ ಸುವರ್ಣ ಕಾಲ ಪ್ರಾರಂಭ ಆಗ್ತಾ ಇದೆ ಅಂತ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಈ ಅಕ್ಟೋಬರ್ 17ರಂದು ಸೂರ್ಯ ತುಲಾರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಇನ್ನು ಈ ಸಮಯದಲ್ಲಿ ಸೂರ್ಯನು ಬಹಳ ದುರ್ಬಲ ಸ್ಥಿತಿಯಲ್ಲಿ ಇರ್ತಾನೆ ಆ ರೀತಿ ದುರ್ಬಲ ಸ್ಥಿತಿಯಲ್ಲಿ ಇದ್ದರೂ ಕೂಡ ರಾಶಿ ಚಕ್ರ ಚಿಹ್ನೆಗಳಿಗೆ ಮಂಗಳಕರ ಫಲಿತಾಂಶವನ್ನು ನೀಡ್ತಾನೆ ಅನೇಕ ರಾಶಿಚಕ್ರ ಚಿಹ್ನೆಗಳ ವೃತ್ತಿ ಜೀವನದಲ್ಲಿ ಪ್ರಗತಿ ಇರುತ್ತೆ ತುಲಾರಾಶಿಯಲ್ಲಿ ಸೂರ್ಯನ ಸಂಚಾರ ಯಾವ ರಾಶಿಯವರಿಗೆ ಶುಭವಾಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದೇ ಅಕ್ಟೋಬರ್ 17ರಂದು ಸೂರ್ಯ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಸೊ ಈಗಾಗಲೇ ಹೇಳಿದಾಗೆ ಮುಂದಿನ ಒಂದು ತಿಂಗಳ ಕಾಲ ಈ ಒಂದು ಫಲಿತಾಂಶ ನಿಮಗೆ ಇರುತ್ತೆ ಅನ್ನುವಂಥದ್ದು ಮುಂದಿನ ಒಂದು ತಿಂಗಳ ಕಾಲ ಸುಮಾರು ಈ 5 ರಾಶಿಯವರಿಗೆ ಆರ್ಥಿಕವಾಗಿ ಕೂಡ ಸ್ಥಿತಿ ಚೆನ್ನಾಗಿರುತ್ತೆ ಅನ್ನುವಂಥದ್ದು ತುಂಬ ಒಳ್ಳೆಯ ಕಾಲ ಆಗಿರುವಂಥದ್ದು ಈ ಸೂರ್ಯನ ಸಂಕ್ರಮಣದಿಂದ ಯಾವ ರಾಶಿಗೆ ಅದೃಷ್ಟ ಅನ್ನೋದನ್ನು ಇವಾಗ ನೋಡೋಣ ಬನ್ನಿ ಮೊದಲನೇದಾಗಿ ವೃಷಭ ರಾಶಿಯವರಿಗೆ ಸೂರ್ಯನ ಸಂಚಾರ ಬಹಳ ಅನುಕೂಲವನ್ನು ತಂದುಕೊಡುತ್ತೆ ಅಷ್ಟೇ ಅಲ್ಲದೆ ಕೆಲಸದ ಸ್ಥಳಗಳಲ್ಲಿ ಹೆಚ್ಚಿನ ಉತ್ಸಾಹ ಶಕ್ತಿಯಿಂದ ಕೆಲಸ ಮಾಡ್ತೀರಿ ಈ ರೀತಿ ಮಾಡಿದಾಗ ನಿಮಗೆ ಪ್ರಮೋಷನ್ಗಳು ಸ್ಯಾಲ್ರಿ ಇನ್ಕ್ರಿಮೆಂಟು ಇದೆಲ್ಲವೂ ಕೂಡ ನಿಮಗೆ ಆಗುವಂಥದ್ದು ಸೊ ದುಡಿಯುವಂಥವ್ರಿಗೆ ತುಂಬ ಒಳ್ಳೆಯ ಕಾಲ ಅಂತ ಹೇಳ್ಬೋದು ಅಂದರೆ ಸ್ವಂತ ಬಿಸ್ನೆಸ್ ಮಾಡ್ತೀನಿ ಅನ್ನುವಂಥವ್ರಿಗೆ ಭಾಳ ಒಳ್ಳೆಯ ಕಾಲ ಅಂತ ಹೇಳ್ಬೋದು ತುಂಬ ದಿನದಿಂದ ಏನಾದರೂ ನೀವು ಸ್ಥಾನ ಪಲ್ಲಟನೆ ಮಾಡಬೇಕು ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಥವಾ ನಿಮಗೆ ಏನಾದರೂ ಫೇಮ್ ಅದೆಲ್ಲ ಬರಬೇಕು ಅಂತ ತುಂಬ ದಿನದಿಂದ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಅಂತಂದರೆ ಈ ಟೈಮು ನಿಮಗೆ ತುಂಬಾ ಒಳ್ಳೆಯದು ಆ ಟೈಮಲ್ಲಿ ಬಂದರೂ ಬರಬಹುದು ಅಂತ ಹೇಳ್ಬೋದು ಇನ್ನು ವಿಶೇಷವಾಗಿ ವ್ಯಾಪಾರ ಸ್ವಂತ ವ್ಯಾಪಾರವನ್ನು ಮಾಡ್ತಾ ಇರುವಂಥವ್ರಿಗೆ ಬಹಳ ಒಳ್ಳೆಯದು ಸ್ನೇಹಿತರೆ ತುಂಬ ಚೆನ್ನಾಗಿದೆ ಟೈಮು ಅಂತ ಹೇಳ್ಬೋದು ಇಷ್ಟು ದಿನ ಏನಾದರೂ ನಮಗೆ ಲಾಸಲ್ಲಿ ನಡೀತಾ ಇತ್ತು ಮೇಡಮ್ ನಮಗೇನು ವ್ಯಾಪಾರ ಇಲ್ಲ ಅನ್ನುವಂಥವ್ರಿಗೆ ದಿಢೀರಂತೆ ಆರ್ಡ್ರ್ಗಳು ಬರುವಂಥದ್ದಿರ್ಬೋದು ಹಣ ಬರುವಂಥದ್ದಿರ್ಬೋದು ಈ ರೀತಿಯ ವಿಚಾರಗಳೆಲ್ಲ ನಡೆಯುವಂಥದ್ದು ಇನ್ನು ಯಾವುದೇ ರೀತಿ ಕೆಟ್ಟದ್ದಂತೂ ಏನೂ ಆಗೋದಿಲ್ಲ ಎಲ್ಲವೂ ಕೂಡ ಒಳ್ಳೆಯ ಫಲಿತಾಂಶವನ್ನೇ ತೋರಿಸ್ತಾ ಇದೆ ವೃಷಭ ರಾಶಿಗೆ ಇನ್ನು ನೆಕ್ಸ್ಟು ಸಿಂಹರಾಶಿ ಸೂರ್ಯನ ಈ ಸಂಕ್ರಮಣ ಸಿಂಹರಾಶಿಗೆ ವೃತ್ತಿಯನ್ನು ಹೊಂದಾಣಿಕೆಯನ್ನು ನೀಡುತ್ತೆ ಅಂದರೆ ವೃತ್ತಿಯಲ್ಲಿ ಹೊಂದಾಣಿಕೆಯನ್ನು ನೀಡುತ್ತೆ ತುಂಬ ಏನಾದ್ರು ಜಗಳ ಆ ರೀತಿಯೆಲ್ಲ ನಿಮಗೆ ಕೆಲಸದಲ್ಲಿ ಇದ್ದರೆ ಅದು ನಿಮಗೆ ಕಡಿಮೆ ಆಗುತ್ತೆ ಸ್ವಲ್ಪ ಹೊಂದಾಣಿಕೆಯನ್ನು ನೀಡುತ್ತೆ ಅನ್ನುವಂಥದ್ದು ಇನ್ನು ವೃತ್ತಿಪರವಾಗಿ ನೋಡೋದಾದರೆ ವೃತ್ತಿ ಜೀವನ ದೃಷ್ಟಿಯಿಂದ ತುಂಬ ಅನುಕೂಲವಾಗಿದೆ ಅಂದರೆ ಏನೇ ಕೆಲಸ ಮಾಡಿದ್ರೂ ನಿಮಗೆ ಆ ಕೆಲಸದಲ್ಲಿ ಅನುಕೂಲ ಸಿಗುತ್ತೆ ಅನ್ನುವಂಥದ್ದು ಇನ್ನು ಕೆಲಸ ಮಾಡುವಂಥ ಸ್ಥಳದಲ್ಲೂ ಕೂಡ ನಿಮಗೆ ಸಾಹ ಸಮಯ ಸ್ವಭಾವ ಇರುವಂಥದ್ದು ಅಂದರೆ ಯಾವುದೇ ಕೆಲಸವನ್ನು ನೀವು ಪೂರ್ಣಗೊಳಿಸೋಕ್ಕೆ ನಿಮಗೆ ಅಕ್ಕಪಕ್ಕದವರು ಸಹಾಯ ಮಾಡುವಂಥದ್ದಾಗಲಿ ಈ ರೀತಿಯ ಸಹಾಯ ನಿಮಗೆ ಬೇರೆಯವ್ರ ಕಡೆಯಿಂದ ಸಿಗುತ್ತೆ ಅನ್ನುವಂಥದ್ದು ಇನ್ನು ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಕೆಲಸದ ನಿಮ್ಮ ಅಧಿಕಾರಿಗಳು ನಿಮ್ಮೊಂದಿಗೆ ಭಾಳ ಚೆನ್ನಾಗಿರ್ತಾರೆ ಅಂದರೆ ಏನಾದರೂ ಕಿತ್ತಾಟ ಅವ್ರ ಜೊತೆ ಇತ್ತು ಮನಸ್ತಾಪಗಳಿತ್ತು ತುಂಬ ಕಿರಿಕಿರಿ ಆಗ್ತಾ ಇದೆ ಮ್ಯಾನೇಜರ್ ಕಡೆಯಿಂದ ಅಥವಾ ಸಬ್ ಸ್ಟಾಫ್ ಕಡೆಯಿಂದ ಅಥವಾ ನಮ್ಮ ಕೋವರ್ಕರ್ ಕಡೆಯಿಂದ ಅಂತ ಅನ್ನುವಂಥವ್ರಿಗೆ ತುಂಬ ಒಳ್ಳೆಯದಾಗುತ್ತೆ ಅದೆಲ್ಲವೂ ಕೂಡ ಕಡಿಮೆ ಆಗುತ್ತೆ ಅನ್ಬೋದು ಇನ್ನು ಫ್ಯಾಮಿಲಿಯಲ್ಲಿ ಏನಾದರೂ ಜಗಳ ಆ ರೀತಿ ಎಲ್ಲ ಇದ್ದಾಗ ಕೂಡ ಅದು ಕೂಡ ಶಾಂತವಾಗುತ್ತೆ ಒಳ್ಳೆ ವಾತಾವರಣ ಮನೆಯಲ್ಲೂ ಕೂಡ ನಿರ್ಮಾಣ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಈ ಸಮಯ ನಿಮಗೆ ಈ ಒಂದು ತಿಂಗಳ ಕಾಲಾವಕಾಶ ಏನಿದೆ ನಿಮಗೆ ಯಾವುದೇ ರೀತಿ ತೊಂದರೆಗಳು ತೋರಿಸ್ತಾ ಇಲ್ಲ
ಇನ್ನು ನೆಕ್ಸ್ಟು ಧನುರಾಶಿ. ಧನುರಾಶಿಯಲ್ಲಿ ವಿಶೇಷವಾಗಿ ಇವರಿಗೂ ಕೂಡ ವೃತ್ತಿಯಲ್ಲಿ ಪ್ರಗತಿಯನ್ನು ತೋರಿಸ್ತಾ ಇದೆ, ಅಂದರೆ ಕೆಲಸದಲ್ಲಿ ಮೇಲ್ಮಟ್ಟಕ್ಕೆ ಹೋಗುವಂಥದ್ದನ್ನು ತೋರಿಸ್ತಾ ಇದೆ. ಇನ್ನು ಇವರು ಕಷ್ಟಪಟ್ಟು ಕೆಲಸ ಮಾಡುವಂಥ ಕಾರ್ಯಗಳು ಪೂರ್ಣಗೊಳಿಸೋಕ್ಕೆ ಸಾಧ್ಯ ಆಗದೇ ಇರುವಂಥದ್ದು ಇಷ್ಟು ದಿನ ಏನಾದರೂ ಇತ್ತು ಅಂತಂದರೆ ಅದು ನಿಮಗೆ ಪೂರ್ಣವಾಗುವಂಥ ಸಮಯ. ಈಗೇನಾದರೂ ನೀವು ಅದನ್ನು ಟ್ರೈ ಮಾಡಿ ಆ ಕೆಲಸವನ್ನು ಫುಲ್ಫಿಲ್ ಮಾಡಬೇಕು ಅನ್ನುವಂಥದ್ದಿದ್ದರೆ ಖಂಡಿತ ಈಗ ನೀವು ಪ್ರಯತ್ನ ಮಾಡಬಹುದು. ಇನ್ನು ಯಾರಾದರೂ ಶತ್ರುಗಳಿದ್ದರು ನಿಮಗೆ ಅನ್ನುವಂಥದ್ದಿದ್ದರೆ ಅವರು ಕೂಡ ನಿಮಗೆ ಮಿತ್ರರಾಗುವಂಥ ಒಂದು ಕಾಲ ಅಂತ ಹೇಳ್ಬೋದು. ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರ್ತೀರಿ ಅಥವಾ ಓದ್ತಾ ಇರ್ತೀರಿ ಆ ಸ್ಥಾನದಲ್ಲಿ, ಆ ಒಂದು ಕೆಲಸದಲ್ಲಿ ನೀವು ಒಂದು ಉನ್ನತ ಸ್ಥಾನವನ್ನು ಪಡೀತೀರಿ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ. ಇನ್ನು ಧಾರ್ಮಿಕ ಪ್ರಯಾಣಕ್ಕೆಲ್ಲಾದರೂ ಹೋಗ್ತೀರಾ ಅಂತಂದರೆ ಈಗ ನೀವು ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಆ ರೀತಿಯ ಪ್ರಯಾಣಕ್ಕೂ ಕೂಡ ಹೋಗುವಂಥ ಯೋಗ ಇದೆ ನಿಮಗೆ ಈ ಒಂದು ತಿಂಗಳಲ್ಲಿ, ನೀವು ಪ್ರಯಾಣವನ್ನು ಕೂಡ ಮಾಡ್ತೀರಿ ಅನ್ನುವಂಥದ್ದು. ಇನ್ನು ದುಡ್ಡಿನ ವ್ಯವಹಾರ ತುಂಬ ಚೆನ್ನಾಗಿರುತ್ತೆ ಈ ಒಂದು ಧನುರಾಶಿಯವರಿಗೆ. ಆರ್ಥಿಕ ಪರಿಸ್ಥಿತಿ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಸೂರ್ಯನ ಈ ಒಂದು ಆಗಮನ ಏನು ಬರ್ತಾ ಇದೆ ಅದು ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಇಷ್ಟು ದಿನ ನಿಮಗೆ ತುಂಬ ಸಮಸ್ಯೆಗಳಿತ್ತು ಅಂತಂದರೆ ಅದೆಲ್ಲ ದೂರವಾಗುತ್ತೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ನೀವು ಚೆನ್ನಾಗಿರ್ತೀರಿ, ಎಲ್ಲ ದೃಷ್ಟಿಯಿಂದ ನಿಮಗೆ ಮನೆಯಲ್ಲಿ ತುಂಬ ಒಳ್ಳೆಯದನ್ನು ತೋರಿಸ್ತಾ ಇದೆ. ತಂದೆ ಜೊತೆ ಏನಾದರೂ ಮನಸ್ತಾಪ ಇದ್ದರೆ ಅದು ಕೂಡ ಒಂದೊಳ್ಳೆ ಸಂಬಂಧವನ್ನು ತಂದುಕೊಡುತ್ತೆ ಅಂತ ಹೇಳ್ಬೋದು. ಇನ್ನು ಈ ರಾಶಿ ಚಕ್ರದವರಿಗೆ ಮನೆ, ವಾಹನ ಮತ್ತು ಯಾವುದಾದ್ರು ಆಸ್ತಿಯನ್ನು ತಗೋಬೇಕು ಅನ್ನುವಂಥ ಏನಾದರೂ ಇತ್ತು ಅಂತಂದರೂ ಕೂಡ ಆ ಯೋಗವು ಕೂಡ ಕೂಡಿ ಬರುತ್ತೆ ಅಂತ ಅನ್ಬಹುದು. ಇನ್ನು ಈಗಾಗಲೇ ಹೇಳಿದಾಗೆ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇರುತ್ತೆ ಅಂತ ಹೇಳಬಹುದು. ನೋಡಿದ್ರಲ್ಲ ಈ ರೀತಿ ಫಲಾಫಲಗಳು ಈ ಒಂದು ರಾಶಿಗಳಿಗೆ ಇರುವಂಥದ್ದು. ಈ ತುಲಾರಾಶಿಯಲ್ಲಿ ಸೂರ್ಯ ಸಂಚಾರ ಮಾಡ್ತಿರುವಂಥದ್ದರಿಂದ ಈ ನಾಲ್ಕು ರಾಶಿಗಳು ಏನೇ ಕೆಲಸ ಮಾಡಿದ್ರೂ ಕೂಡ ಅದು ನಿರ್ವಿಘ್ನವಾಗಿ ನಡೆಯುತ್ತೆ. ತುಂಬ ಅದೃಷ್ಟವನ್ನು ತಂದುಕೊಡುತ್ತೆ ನಿಮಗೆ ಈ ಒಂದು ತಿಂಗಳು ಅಂತ ಹೇಳಬಹುದು. ಖಂಡಿತ ಈ ಒಂದು ಸಮಯವನ್ನು ನೀವು ಉಪಯೋಗ ಮಾಡಿಕೊಳ್ಳಿ. ಯಾವುದೇ ರೀತಿ ಕೆಲಸಗಳು ನಿಂತೋಗಿದೆ ಅಂತೆಲ್ಲ ಇದ್ದಾಗ ಅದನ್ನು ಉಪಯೋಗ ಮಾಡಿಕೊಳ್ಳುವಂಥದ್ದು, ಆ ಸಮಯಕ್ಕೋಸ್ಕರ ಕಾಯ್ತಾ ಇರುವಂಥದ್ದು ಇದ್ದಾಗ ಆ ಸಮಯ ಬಂದಾಗ ಆ ಕೆಲಸಗಳನ್ನು ಮಾಡ್ಕೊಂಡ್ಬಿಡಬೇಕು. ಸೊ ನಿಜವಾಗ್ಲೂ ತುಂಬ ಒಳ್ಳೆಯ ಸಮಯ ಈ ನಾಲ್ಕು ರಾಶಿಯವರಿಗೆ. ನಿಮ್ಮ ಅಂದ್ಕೊಂಡಿರುವಂಥ ಕೆಲಸಗಳು ನಡೆಯುತ್ತೆ, ನಿಮಗೆ ಒಂದು ಸುವರ್ಣ ಕಾಲ ಅಂತ ಹೇಳಬಹುದು. ಯಾರಿಗೆಲ್ಲ ಏನೇನೆಲ್ಲ ಮಾಡ್ಕೋಬೇಕು ಅಂತಿದ್ದೀರಿ ಖಂಡಿತ ಈ ಒಂದು ತಿಂಗಳನ್ನು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.